हाय हेलो फ्रेंड्स, वेलकम टू माय चैनल। फ्रेंड्स इवत्तु ई वीडियो दल नावु राइफल पार्ट्स कोल बग्गे तिळ्कोळ्ळोण। नान लास्ट वीडियो दल्ली याव याव राइफल इत्तु अंत हेळिद्दे एनसीसी ली, अंद्रे इंट्रोडक्षन आफ् राइफल्स अंत। ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ನೀವು ಆ ಪೋಸ್ಟು ಆ ವಿಡಿಯೋನ ನೋಡ್ಕೊಂಬನ್ನಿ, ನಿಮಗೋಸ್ಕರ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ನೋಡಾದಮೇಲೆ ಈ ವಿಡಿಯೋನ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ, ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ। ಹಾಗಾಗಿ ಬನ್ನಿ ಫ್ರೆಂಡ್ಸ್, ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಫ್ರೆಂಡ್ಸ್ ನಾವು ಮೊದಲೇದಾಗಿ .22 ಎಮ್ ಕೆ ಮತ್ತು ಡಿಲಕ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಅದರಲ್ಲಿ ಯಾವ್ಯಾವ ಪಾರ್ಟ್ಸ್ ಬರುತ್ತೆ ಅಂತ। ಇವತ್ತು ಈ ವಿಡಿಯೋದಲ್ಲಿ ಇವೆರಡು ರೈಫಲ್ ಬಗ್ಗೆ ತಿಳ್ಕೊಳ್ಳೋಣ, ಈ ಎರಡು ರೈಫಲ್ಗಳಲ್ಲಿ ಇಂಪಾರ್ಟೆಂಟ್ ಪಾರ್ಟ್ಸ್ಗಳು ಯಾವುವು ಅಂತ। ನಮಗೆ ಎ ಸೆಟ್, ಬಿ ಸೆಟ್, ಸಿ ಸೆಟ್ ಮೂರರಲ್ಲೂ ನಮಗೆ ಈ ರೈಫಲ್ ಪಾರ್ಟ್ಸ್ಗಳ ಬಗ್ಗೆ ಕೇಳ್ತಾರೆ, ಅದಕ್ಕೋಸ್ಕರ ನಾವು ಒಂದು ಹತ್ತಾದರೂ ಗ್ಯಾಪ್ನ ಇಟ್ಕೊಂಡು ಅಲ್ಲಿ ಬರಿಬೇಕು, 5 ಇಲ್ಲ 10 ಮಾರ್ಕ್ಸ್ ಬಂದೇ ಬರುತ್ತೆ। ನೀವು ಏನು ಈ ವಿಡಿಯೋ ನೋಡ್ತೀರೋ ಆ ಟೈಮು ನಿಮಗೆ ವೇಸ್ಟ್ ಆಗಲ್ಲ, ಅದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ। ನಾನು ಈ ವಿಡಿಯೋದಲ್ಲಿ .22 ರೈಫಲ್ ಬಗ್ಗೆ, ಅದರಲ್ಲಿರುವ ಬಿಡಿ ಭಾಗಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ। ಈ ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ, ನೀವು ಕ್ಲೀನಾಗಿ ನೋಡ್ಕೊಳ್ಳಿ, ಕ್ಲೀನಾಗಿ ಗ್ಯಾಪ್ನ ಇಟ್ಕೊಳ್ಳಿ। ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವಾಗ .22 ರೈಫಲ್ನ ಮೊದಲೇ ಪಾರ್ಟ್ಸು ಯಾವುದು ಅಂತ ತಿಳ್ಕೊಳ್ಳೋಣ। ನಾವು ಮೇಲಿಂದ ಕೆಳಗೆ ಬರೋಣ ರೈಫಲ್ಸ್ದು, ಮಧ್ಯ ಮಧ್ಯೆ ಎಲ್ಲ ತಗೊಳ್ಳೋದು ಬೇಡ, ಮೇಲಿಂದ ಕೆಳಗೆ ಯಾವುದೇದು ಪಾರ್ಟ್ಸ್ಗಳು ಬರುತ್ತೋ ಅದನ್ನ ನೋಡ್ಕೊಂಬರೋಣ। ಮೊದಲನೇದಾಗಿ .22ದು ಇದು ಬ್ಯಾರಲ್ಲು, ಬ್ಯಾರಲಿಂದನೇ ಬರೋಣ ನಾವು। ಇದಿಷ್ಟು ಬ್ಯಾರಲ್ ಅಂತ ಬರುತ್ತೆ ಮೊದಲೇ ಪಾರ್ಟ್ಸು। ನೆಕ್ಸ್ಟು ಇದು ಫೋರ್ ಸೈಟ್ ಪ್ರೊಟೆಕ್ಟರ್, ಮತ್ತು ಇದು ಫೋರ್ ಸೈಟ್ ಟಿಪ್ಪು ಅಂತ, ಇದು ಫೋರ್ ಸೈಟ್ ಪ್ರೊಟೆಕ್ಟರು, ಇದು ಫೋರ್ ಸೈಟ್ ಟಿಪ್ಪು। ಟಿಪ್ಪು ಅಂದರೆ ಒಂದು ಪಾಯಿಂಟ್ ಥರ ಇರುತ್ತಲ್ಲ ಅದನ್ನು ಟಿಪ್ ಅಂತಾರೆ, ಪ್ರೊಟೆಕ್ಟರ್ ಅಂದರೆ ಅದನ್ನು ಪ್ರೊಟೆಕ್ಟ್ ಮಾಡುತ್ತಲ್ಲ ಈ ಕಡೆ ಆ ಕಡೆ ಈ ಥರ ಇದೆಯಲ್ಲ ಅದನ್ನು ಪ್ರೊಟೆಕ್ಟರ್ ಅಂತೀವಿ। ಇವೆರಡೂ ಗ್ಯಾಪ್ನ ಇಟ್ಕೊಳ್ಳಿ, ಒಂದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅದಕ್ಕೆ ಹೇಳಿದೆ। ಮತ್ತು ಇದು ಫ್ರಂಟ್ ಸ್ಲಿಂಗ್ ಕಡಿ, ಮತ್ತು ಇದು ಬ್ಯಾಕ್ ಸ್ಲಿಂಗ್ ಕಡಿ, ಇದು ಮುಂದೆ ಇರೋದನ್ನ ಫ್ರಂಟ್ ಸ್ಲಿಂಗ್ ಅಂತೀವಿ, ಹಿಂದೆ ಇರೋದಕ್ಕೆ ಬ್ಯಾಕ್ ಸ್ಲಿಂಗ್ ಕಡಿ ಅಂತೀವಿ। ಈ ಸ್ಲಿಂಗು ಅಂದರೆ ಬೆಲ್ಟನ್ನ ಹಾಕ್ತೀವಲ್ಲ ಅದಕ್ಕೆ ಇದನ್ನು ಸ್ಲಿಂಗ್, ಅದನ್ನು ಡಿಫೆನ್ಸ್ ಲ್ಯಾಂಗ್ವೇಜಲ್ಲಿ ಬೆಲ್ಟನ್ನ ಇದು ಸ್ಲಿಂಗ್ ಅಂತಾರೆ, ಅದಕ್ಕೆ ಸ್ಲಿಂಗ್ ಕಡಿ ಅಂತೀವಿ। ಇದು ಫ್ರಂಟ್ ಸ್ಲಿಂಗ್, ಇದು ಬ್ಯಾಕ್ ಸ್ಲಿಂಗ್ ಕಡಿ, ಓಕೆನಾ? ಮತ್ತು ನಾವು ಮುಂದೆ ಪಾರ್ಟ್ಸ್ ನೋಡೋದಾದರೆ ಇದು ಸ್ಲಿಂಗ್ಸ್, ನಾನು ಆಗಲೇ ಸ್ಲಿಂಗ್ ಬ್ಯಾಕ್ಸ್ ಫ್ರಂಟ್ ಸ್ಲಿಂಗ್ ಬ್ಯಾಕ್ ಸ್ಲಿಂಗ್ ಕಡಿಗಳು ಹೇಳಿದೆ, ಆ ಕಡ್ಡಿಗಳನ್ನ ಇದರಲ್ಲೇ ಜೋಡಿಸೋದು, ಇದಕ್ಕೋಸ್ಕರ ಇದನ್ನು ಸ್ಲಿಂಗ್ ಅಂತಾರೆ। ಇದನ್ನು ಅದರಲ್ಲಿ ಬೆಲ್ಟು ಸೇರಿಸ್ಬಿಟ್ಟು ಲಾಕ್ ಮಾಡೋಕ್ಕೆ ಅದು ಸಪೋರ್ಟ್ ಮಾಡುತ್ತೆ, ಇದು ಸ್ಲಿಂಗು, ಓಕೆನಾ? ಇದು ಸ್ಲಿಂಗ್ ಅಂತಾರೆ, ನಮ್ಮ ಮಾಮೂಲಿ ಭಾಷೆಯಲ್ಲಿ ನಾವು ಬೆಲ್ಟ್ ಅಂತೀವಿ, ರೈಫಲ್ ಬೆಲ್ಟು, ಇದು ಡಿಫೆನ್ಸ್ ಲ್ಯಾಂಗ್ವೇಜಲ್ಲಿ ಸ್ಲಿಂಗು। ಮತ್ತು ಸ್ಲಿಂಗ್ ಆದಮೇಲೆ ನೆಕ್ಸ್ಟು ನಾವು ಕೇಸ್ ಕಲೆಕ್ಟರ್ ನೋಡ್ತೀವಿ, ಕೇಸ್ ಕಲೆಕ್ಟರ್ ಇದು, ಇದನ್ನು ನಾವು ಕೇಸ್ ಕಲೆಕ್ಟರ್ ಅಂತೀವಿ, ಅಂದರೆ ಬುಲೆಟ್ ಏನು ಫೈಯರ್ ಆಗುತ್ತೆ ಆ ಬುಲೆಟು ಫೈಯರ್ ಆದಮೇಲೆ ಏನು ಬುಲೆಟು ಆಮೇಲೆ ಪೌಡ್ರ್ ಬಿಟ್ಟು ಇನ್ನು ಉಳಿದಿದ್ದಿರುತ್ತಲ್ಲ ಅದು ಕೇಸ್ ಕಲೆಕ್ಟರ್ ಅಂತೀವಿ, ಅದು ಇಲ್ಲಿ ಸ್ಟೋರ್ ಆಗುತ್ತೆ ಇದರಲ್ಲಿ, ಇದನ್ನ ಮ್ಯಾಗ್ಜಿನ್ ಅನ್ನೋಲ್ಲ ನಾವು ಇದರಲ್ಲಿ, ಇದನ್ನು ಕೇಸ್ ಕಲೆಕ್ಟರ್ ಅಂತೀವಿ .22ಲಿ, ಇನ್ಸಾಸು ಮತ್ತು SLRಲ್ಲಿ ನಾವು ಇದನ್ನು ಮ್ಯಾಗ್ಜಿನ್ ಅಂತೀವಿ, ಆದರೆ ಇದರಲ್ಲಿ ನಾವು ಕೇಸ್ ಕಲೆಕ್ಟರ್ ಅಂತೀವಿ. ನೆಕ್ಸ್ಟು ಟ್ರಿಗರು ನೋಡಿ, ಇದು ಟ್ರಿಗರು, ಇದು ಟ್ರಿಗರ್ ಗಾರ್ಡು, ಮತ್ತು ಇದು ಬಟ್ ಅಂತಾರೆ, ಇದರಲ್ಲಿ ನೀವು ಎರಡು ಥರ ಬರಿಬೋದು, ಬಟ್ಟು ಸ್ಮಾಲ್ ಬಟ್ಟು ಅಂತ,
ನಿಮ್ಗೆ ಅಲ್ಲೇ 2 ಪಾಯಿಂಟ್ ಸಿಕ್ಬಿಡುತ್ತೆ. ಮತ್ತು ಇದು ಎಸ್ ಎಲ್ ಆರ್ ಅಲ್ಲೆಲ್ಲ 3 ಪಾಯಿಂಟ್ ಬರಿಬೋದು, ಬಟ್ಟು, ಮೀಡಿಯಂ ಬಟ್ಟು, ಸ್ಮಾಲ್ ಬಟ್ಟು ಅಂತ. ಇದರಲ್ಲಿ ಆ ಥರ ಬರಲ್ಲ, ಇದರಲ್ಲಿ ಬಟ್ ಅಂತ ಬರುತ್ತೆ, ಆಮೇಲೆ ಸ್ಮಾಲ್ ಬಟ್ಟು ಎರಡೇ ಬರೋದು. ನೋಡಿ ಇದು ಬ್ಯಾಕ್ ಸೈಡ್ ಟಿಪ್ಪು, ಇದು ಬ್ಯಾಕ್ ಸೈಡ್ ಪ್ರೊಟೆಕ್ಟರ್. ಆಗಲೇ ತೋರಿಸಿದ್ನಲ್ಲ ಅದು ಫ್ರಂಟು, ಇದು ಬ್ಯಾಕು. ನೋಡಿ ಇದು ಬ್ಯಾಕ್ ಸೈಟು, ಇಲ್ಲಿದೆಯಲ್ಲ ಇದು ಬ್ಯಾಕ್ ಸೈಟು, ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡ್ ಪ್ರೊಟೆಕ್ಟರು, ಇದು ಬ್ಯಾಕ್ ಸೈಡ್ ಪ್ರೊಟೆಕ್ಟರು. ಗೊತ್ತಾಯ್ತಲ್ಲ ಫ್ರಂಟು ಬ್ಯಾಕು ಅಂದರೆ ಇದು ಹೆಂಗಿರುತ್ತೆ ಅಂದರೆ, ನಾನು ಇವಾಗ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ನೋಡಿ ನೋಡಿ ಇದು ಫೋರ್ ಸೈಡ್ ಟಿಪ್ ಅಂತಾರೆ. ಟಿಪ್ ಅಂದರೆ ಒಂದು ಪಾಯಿಂಟ್ ಥರ ಇದೆಯಲ್ಲ ಅದನ್ನು ಟಿಪ್ ಅಂತಾರೆ. ಆ ಟಿಪ್ಪನ್ನು ಏನು ಪ್ರೊಟೆಕ್ಟ್ ಮಾಡ್ತಾ ಇದೆಯಲ್ಲ ಇದನ್ನು ಫೋರ್ ಸೈಡ್ ಪ್ರೊಟೆಕ್ಟರ್ ಅಂತಾರೆ. ಗೊತ್ತಾಯ್ತಾ ಫೋರ್ ಸೈಡ್ ಟಿಪ್ಪು, ಫೋರ್ ಸೈಡ್ ಪ್ರೊಟೆಕ್ಟರ್ ಇಷ್ಟೇ. ಇದಿಷ್ಟು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಪಾಯಿಂಟ್ 2.2 ಬಗ್ಗೆ, ಅದರ ಪಾರ್ಟ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ ಬಂತು ಅಂದರೆ ನಿಮಗೋಸ್ಕರ ನಮ್ಮ ಕಮೆಂಟ್ ಸೆಕ್ಷನ್ನು ಖಾಲಿ ಇರುತ್ತೆ, ಅಲ್ಲೋಗಿ ನೀವು ಕಮೆಂಟ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಹಾಕಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಲಾಸ್ಟ್ನೇದಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಜೈ ಹಿಂದ್.